ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಪರೋಟಾಗೆ ಮತ್ತು ಗೀ ರೈಸ್ಗೆ ಬಿರಿಯಾನಿಗೆಲ್ಲ ಕಾಂಬಿನೇಷನ್ ಆಗಿ ನಿಮಗೆ ಮನೆಯಲ್ಲೇ ಸುಲಭವಾಗಿ ಓಟ್ಲಲ್ಲಿ ಮಾಡೋ ಥರನೇ ಪ್ಲೇನ್ ಸಾಲ್ನ ಅಂದರೆ ಗ್ರೇವಿ ಮತ್ತು ಶೇರ್ವಾ ಅಂತಲೂ ಕರೀತಾರೆ ಸೊ ಆ ರೆಸಿಪಿನ ನಿಮಗೆ ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ ಅದರಲ್ಲೂ ನಾನ್ ವೆಜ್ ಇಲ್ಲದೆ ಮಾಡೋದು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು ಎರಡು ಟೊಮೊಟೊನ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ದೊಡ್ಡ ಸೈಜು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಪುದೀನ ಸೊಪ್ಪು ಬೇಕಾಗುತ್ತೆ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನ್ ಬೇಕು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನು ಖಾರದ ಪುಡಿ ಒನ್ ಟೀ ಸ್ಪೂನು ಇದು ಚಿಕನ್ ಮಸಾಲ ಪೌಡರ್ ಒನ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಅರಶಿನ ಪುಡಿ ಕಾಲು ಟೀ ಸ್ಪೂನು ಧನಿಯಾ ಪೌಡರ್ ಒನ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಸೊ ರುಬ್ಬೋದಕ್ಕೆ ಏನಂದರೆ ಕಲ್ಲುವ ಸ್ವಲ್ಪ ಕಾಳು ಹಾಗೆ ಉರುಗಡ್ಲೆ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಗಸಗಸೆ ಒಂದು ಅರ್ಧ ಟೀ ಸ್ಪೂನು ತೆಂಗಿನಕಾಯಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ ಮತ್ತು ಗೋಡಂಬಿ ಒಂದು ಐದು ಹಸಿರು ಮೆಣಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಪಲಾವೆಲೆಯೂ ಚಕ್ಕೆ ನಕ್ಷತ್ರದ ಹೂವು ಏಲಕ್ಕಿ ಲವಂಗ ಸೋಂಕಾಳು ಮತ್ತು ಕಲ್ಲುವ ಇದು ಮೇನ್ ಇಂಗ್ರೀಡಿಯೆಂಟ್ಸು ಕಲ್ಲೂವನೇ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಫ್ರೈ ಪ್ಯಾನ್ಗೆ ನಾನು ಅಗಲವಾಗಿರುವಂಥ ಪಾತ್ರೆ ತಗೊಳ್ಳಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಈ ಚಕ್ಕೆ ಲವಂಗ ಯಾಲಕ್ಕಿ ಸೋಂಕಾಳು ಮತ್ತು ಕಲ್ಲುವ ಈ ಸಾಂಬಾರಿಗೆ ಅಂದರೆ ಈ ಗ್ರೇವಿಗೆ ಟೇಸ್ಟ್ ಕೊಡೋದೆ ಕಲ್ಲು ಅನ್ನೋ ಸೋಮ್ಕಾಳು ಸೊ ಮೇನ್ ಇಂಗ್ರೀಡಿಯಂಟ್ಸ್ ಅದೇ ಈಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂತ ಇದ್ದೀನಿ ನೀವು ಈರುಳ್ಳಿನ ಜಾಸ್ತಿ ಕೂಡ ಹಾಕೊಬೋದು ಸೊ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಪೂರ್ತಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗೋವಾಗಲೇ ಇದ್ರ ಜೊತೆಗೆ ನಾವು ಮಸಾಲೆನೂ ರುಬ್ಕೊಳ್ಳೋಣ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿದ್ದೆ ಸೊ ಅದೇ ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನ್ಕಾಯಿ ಕಲ್ಲುವ ಮತ್ತು ಸೋಂಕಾಳು ಉರ್ಗಡ್ಲೆ ತೆಂಗಿನಕಾಯಿ ಮತ್ತು ಗಸಗಸೆ ಇದೆಲ್ಲ ಹಾಕೊತ ಇದ್ದೀನಿ ಇದೆಲ್ಲ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡಿದ್ದನ್ನು ನುಣ್ಣಗೆ ರುಬ್ಕೊಳ್ಳೋಣ ಕೆಲವರು ಎಳ್ಳು ಮತ್ತು ಕಡಲೆ ಬೀಜನೂ ಯೂಸ್ ಮಾಡ್ತಾರೆ ಅದು ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಸೊ ಇದೊಂದು ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಇವಾಗ ರುಬ್ಬಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಈರುಳ್ಳೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರಾಗಿ ಫ್ರೈ ಆಗಿದೆ ಅದಕ್ಕೆ ಸಿಯೋದಕ್ಕೆ ಬಿಡಬೇಡಿ ಈರುಳ್ಳಿನ ಜಸ್ಟ್ ಗೋಲ್ಡನ್ ಕಲರಾಗಿ ಚೇಂಜ್ ಆದರೆ ಸಾಕು ಇವಾಗ ಸ್ವಲ್ಪ ಪುದೀನ ಹಾಕೊತ ಇದ್ದೀನಿ ಹಾಗೆ ಟೊಮೊಟೊ ಇದಕ್ಕೆ ನೀವು ಟೊಮೊಟೊ ಜಾಸ್ತಿ ಹಾಕೋದನ್ನು ನಡೆಯುತ್ತೆ ಈ ಸಾಲನ್ನ ಬಂದ್ಬಿಟ್ಟು ಹೋಟೆಲಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ನಾನ್ ವೆಜ್ಜದು ಮೂಳೆಗಳಿರುತ್ತಲ್ಲ ಮಟನ್ ಮೂಳೆ ಅಥವಾ ಚಿಕನ್ ಮೂಳೆ ಸೊ ಕೆಲವರು ಟೇಸ್ಟ್ ಬರಲಿ ಅಂತ ಹಾಕ್ತಾರೆ ಕೆಲವೊಂದು ಹೋಟ್ಲಲ್ಲಿ ಹಾಕೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ನೀವೇನಾದರೂ ನಾನ್ ವೆಜ್ ಇಷ್ಟಪಡೋರಾದರೆ ಮಟನ್ ಮೂಳೆ ಅಥವಾ ಚಿಕನ್ ಮೂಳೆ ಕೂಡ ಹಾಕೊಂಡು ಮಾಡ್ಕೊಬೋದು ಅದೇ ನಾನು ಇಲ್ಲಿ ಪ್ಲೈನ್ ಇದ್ದೀನಿ ಯಾಕಂದರೆ ವೆಜ್ಜವ್ರು ಇರ್ತಾರಲ್ಲ ಅವರು ಸಹ ಪರೋಟಾಗೆ ಇಡ್ಲಿಗೆ ದೋಸೆಗೆ ಮತ್ತು ಪೂರಿಗೆ ಬಿರಿಯಾನಿ ವೆಜ್ ಬಿರಿಯಾನಿ ಎಲ್ಲದಕ್ಕೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಆಪ್ಷನಲ್ಲೂ ಇದ್ರೆ ಹಾಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಹಾಕೊಂಡಿದ್ದೀನಿ ನೀವು ನಾರ್ಮಲ್ ಚಿಲ್ಲಿ ಪೌಡರೇ ಎರಡು ಟೀ ಸ್ಪೂನ್ ಹಾಕೊಬೋದು ನಾನು ಎರಡು ಒಂದೊಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಇದಕ್ಕೆ ಸೀಕ್ರೆಟ್ ಟಿಪ್ಸ್ ಏನಂದರೆ ಚಿಕನ್ ಮಸಾಲ ನೀವು ನಾನ್ ವೆಜ್ ಆದರೆ ಚಿಕನ್ ಮಸಾಲೆ ಯೂಸ್ ಮಾಡಿ ವೆಜ್ ಆದರೆ ಗರಂ ಮಸಾಲ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಅರ್ಶಿಣ ಪುಡಿನೂ ಧನಿಯಾ ಪುಡಿ ಹಾಕ್ಕೊತ ಇದ್ದೀನಿ ಚಿಕನ್ ಮಸಾಲ ಹಾಕೋದ್ರಿಂದ ಒಂದು ಟೇಸ್ಟ್ ಸಖತ್ತಾಗಿರುತ್ತೆ ನೀವು ನಿಜ ಹೋಟ್ಲಲ್ಲಿ ತಿಂದಿರೋ ಥರ ಫೀಲ್ ಬರುತ್ತೆ ಆ ಥರ ಇರುತ್ತೆ ಟೇಸ್ಟು ಈಗ ಇದನ್ನೆಲ್ಲ ಒಂದು ಮೂರು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ಇವಾಗ ನೀವೇ ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಆ ಸ್ಪೈಸಸ್ ಎಲ್ಲ ಹೋಗಿ ಇದು ಚೆನ್ನಾಗಿ ಗೊಜ್ಜು ಥರ ಆಗಬೇಕು ಕಲರ್ ಕೂಡ ಚೇಂಜ್ ಆಗಿರುತ್ತೆ ಮತ್ತು ಹಸಿ ಸ್ಮೆಲ್ಲು ಹೋಗಿರುತ್ತೆ ಇವಾಗ ನಾವು ರುಬ್ಬಿಟ್ಟಿರೋಂಥ ಪೇಸ್ಟ್ ಹಾಕ್ಕೊಳ್ಳೋಣ ಇದು ಇನ್ನೊಂದು ಟಿಪ್ಸ್ ಏನಂದರೆ ಇದನ್ನು ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಇದೇ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ ನೀವು ಇನ್ನೂ ಕಡಿಮೆ ಜನಕ್ಕೆ ಮಾಡೋದಾದರೆ ಸೊ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನಾನು ನಾನು ಮಾಡ್ತಾ ಇರೋದು ಏನಿಲ್ಲ ಒಂದು ಹತ್ತು ಜನ ಊಟ ಮಾಡಬಹುದು ಯಾಕಂದರೆ ಇದು ಸ್ವಲ್ಪ ಮಾಡೋಕ್ಕೋದೇ ಜಾಸ್ತಿನೇ ಆಗೋದು ಇದು ಮತ್ತೆ ಈ ಗ್ರೇವಿ ಬಂದ್ಬಿಟ್ಟು ಗಟ್ಟಿ ಆಗೋದಕ್ಕೆ ಕಾರಣ ಏನಂದರೆ ನಾವು ಗೋಡಂಬಿ ಉರ್ಗಡ್ಲೆ ತೆಂಗಿನಕಾಯಿ ಯೂಸ್ ಮಾಡಿದ್ದೀರಲ್ಲ ಹಂಗಾಗಿ ಗ್ರೇವಿ ಗಟ್ಟಿ ಬರುತ್ತೆ ಸೊ ಅದಕ್ಕೆ ನೀವು ಎಷ್ಟು ನೀರು ಹಾಕಿ ಕುದಿಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನೀವು ಒಂದು ಒಂದು ದಿವಸ ಬೆಳೆಗೆ ಮಾಡಿದ್ರೆ ಅಂದ್ಕೊಳ್ಳಿ ಮಧ್ಯಾಹ್ನ ಅಥವಾ ಸಂಜೆ ಮತ್ತೆ ಮಾರ್ನಿಂಗ್ ನೀವು ಬೆಳಗ್ಗೆ ಬಿಸಿ ಮಾಡಿದ್ರೆ ಇದು ಟೇಸ್ಟ್ ಇನ್ನೂ ಜಾಸ್ತಿ ಕೊಡುತ್ತೆ ಹೊರತಾಗಿ ಸಾಂಬಾರು ಕೆಡೋದಿಲ್ಲ ರುಚಿಯಾಗಿರುತ್ತೆ ಎರಡು ದಿವಸವರೆಗೂ ಇಟ್ಕೊಂಡು ತಿನ್ಬೋದು ಈಗ ಇದಕ್ಕೆ ನಾನು ನೀರು ಎಷ್ಟು ಬೇಕೋ ನೋಡಿ ಹಾಕೊಂಡು ಇದಕ್ಕೆ ಉಪ್ಪು ಕೂಡ ಹಾಕೊಂಡಿದ್ದೀನಿ ಇನ್ನು ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಹಾಕೊಂಡಿದ್ದನ್ನು ಲೋ ಫ್ಲೇಮಲ್ಲೇ ಅಂದರೆ ಮೀಡಿಯಂ ಲೋ ಫ್ಲೇಮಲ್ಲಿ ಹತ್ತು ನಿಮಿಷವರೆಗೂ ಕುದಿಸ್ಕೊಬೇಕು ಅದೇ ಹೇಳಿದ್ನಲ್ಲ ನಿಧಾನಕ್ಕೆ ಕುದಿಸೋದಷ್ಟು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಎರಡು ಮೂರು ಸರಿ ನಾನು ತಿರುಗಿಸ್ಕೊಟ್ಟಿದ್ದೀನಿ ಸೌಟಿಂದ ನೀವು ಸಹ ಅದೇ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನು ಹೇಳ್ದಂಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀವು ಇಷ್ಟಪಡೋ ಥರ ಪರೋಟಗೆ ಚಪಾತಿಗೆ ಇಡ್ಲಿ ದೋಸೆಗೆ ಅದರಲ್ಲೂ ಪ್ಲೇನ್ ಬಿರಿಯಾನಿ ಆ ಥರ ಮಾಡಿದಾಗೆಲ್ಲ ನೀವು ಸರ್ವ್ ಮಾಡ್ಕೊಳ್ಳಿ ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗು ಧನ್ಯವಾದಗಳು